ಕರ್ನಾಟಕ ರಾಜ್ಯಕ್ಕೆ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಹೋಗ್ತಾ ಇದ್ದಾರೆ ಉಕ್ಕಿನ ಮನುಷ್ಯ ಗೃಹಮಂತ್ರಿ ಅಮಿತ್ ಶಾ ಬಂದು ಹೋಗ್ತಿದ್ದಾರೆ ನಮ್ಮ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಬಂದು ಹೋಗ್ತಾ ಇದ್ದಾರೆ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಚುನಾವಣಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಕ್ಕೆ ಬರ್ತಾ ಇರದೇನೆ ಒಂದು ರೀತಿ ಕಾಂಗ್ರೆಸ್ನವರಿಗೆ ಏನೋ ತಳಮಳ ಅದಕ್ಕೂ ಟೀಕೆ ಮಾಡುತ್ತಿದ್ದಾರೆ ಇವರಿಗೆ ನಾಯಕರುಗಳಿಲ್ವಾ ಇವರಿಗೆ ಅವರ ಮುಖ ನೋಡಿದ್ರೆ ಮಾತ್ರ ಊಟ ಬರುತ್ತ ನಾವು ಹೇಳೋದಪ್ಪ ನೀನು ರಾಹುಲ್ ಗಾಂಧಿ ಕರೆಸು ರಾಹುಲ್ ಗಾಂಧಿ ಮುಖ ತೋರಿಸಿ ಜನಗಳಿಗೆ ಓಟ್ ತಗೋ ನಮ್ದು ಏನು ಅಭ್ಯಂತರ ಇಲ್ಲ ಪ್ರಿಯಾಂಕಾ ಗಾಂಧಿ ಕರೆಸು ಅವರ ಮುಖ ತೋರಿಸಿ ಓಟ್ ತಗೋ ನೀವು ರಾಹುಲ್ ಗಾಂಧಿ ಬರ್ತಾರೆ 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 ಕೋಲಾರ ಕಾರ್ಯಕ್ರಮಕ್ಕೆನೇ ಮೂರು ಬಾರಿ ಮುಂದಾಕಿದ್ರಿ ನಿಮಗೆ ನಾಯಕರುಗಳಿಲ್ಲ ದೇಶ ವಿಶ್ವ ಮೆಚ್ಚಿರುವಂತ ನಾಯಕರು ಬಿಜೆಪಿ ಇದ್ದಾರೆ ಅದಕ್ಕೋಸ್ಕರ ಅವರು ನಾವು ಕರೆಸ್ತಾ ಇದ್ದೀವಿ ನಮ್ಮ ಹೆಮ್ಮೆ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ನಮ್ಮ ನಾಯಕರಾಗಿದ್ದಾರೆ ಅಂತ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದ ಕಡೆ ಬೂತ್ ಬೆಟ್ಟದ ಕಾರ್ಯಕರ್ತರಿಂದ ಸಂಘಟನೆ ಶಕ್ತಿಶಾಲಿ ಬೆಳೆದಿದೆ ಮತ್ತೊಂದ ಕಡೆ ಮನೆ ಯಡಿಯೂರಪ್ಪನವರು ಬೊಮ್ಮಾಯಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನ ಮೆಚ್ಚಿದ್ದಾರೆ ಮೂರನೇದು ನಮ್ಮ ನಾಯಕರು ಮೋದಿ ಅಮಿತ್ ಶಾ ಅವರ ನೇತೃತ್ವ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದ ಕಡೆ ಜನ ಮತ್ತೊಂದ ಕಡೆ ಪಕ್ಷದ ಕಾರ್ಯಕರ್ತರು ಮೂರನೇ ನಾಯಕರು ಇವರ ಲೆಕ್ಕದಲ್ಲಿ ಪೂರ್ಣ ಬಹುಮತ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಈ ವಿಶ್ವಾಸ ನನಗಿದೆ ಬಂಡೀಪುರ ಅನ್ನದಲ್ಲಿ ಹುಲಿಗಳು ಕಾಣಲಿಲ್ಲ ಹಾಗೆ ಹೀಗೆ ಅಂತ ಟೀಕೆ ಮಾಡಿದ್ರು ಟೀಕೆ ಮಾಡೋದು ಬಿಟ್ರೆ ಕಾಂಗ್ರೆಸ್ನವರು ಏನು ಗೊತ್ತಿದೆ ಹೇಳ್ರಿ ಯಾಕೆಂತಂದ್ರೆ ಹುಲಿ ಕಾಣಲಿಲ್ಲ ಅನ್ನೋದಕ್ಕೂ ಕೂಡ ಒಂದು ಟೀಕೆ ಹುಲಿ ಅಕಸ್ಮಾತ್ ಬಂದ್ರೆ ಒಂದೇ ಹುಲಿ ಬಂತು ಅನ್ನೋದು ಟೀಕೆ ಟೀಕೆನಲ್ಲೇ ಅವರು ಜೀವನ ಕಳ್ಕೊಂಡ್ಬಿಟ್ರು ಇನ್ನು ಮುಗೀತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರೋಂತ ಪ್ರಶ್ನೆ ಉದ್ಭವ ಆಗಲ್ಲ ಹಾಗಾಗಿ ಇವರು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ ಮೋದಿ ಹುಲಿ ಬರಲಿಲ್ಲ ಅನ್ನೋದಕ್ಕಿಂತನು ಮೋದಿನೇ ದೊಡ್ಡ ಹುಲಿ ಅವರು ಇಡೀ ಪ್ರಪಂಚದ ಹುಲಿ ಅಂತ ಹುಲಿ ನೇತೃತ್ವ ನಮಗೆ ಸಿಕ್ಕಿರೋ ನಮ್ಮ ಪುಣ್ಯ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ 224 ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳು ಹಾಕಿ ಆಗ್ತಾ ಇದ್ದೇವೆ ಈಗಾಗಲೇ 224 ಕ್ಷೇತ್ರದ ಬಗ್ಗೆ ಕರ್ನಾಟಕ ರಾಜ್ಯದ ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ಮೂರು ಜನ ಪಟ್ಟಿನ ಕಳಿಸ್ಕೊಟ್ಟಿದ್ದೇವೆ ನಿನ್ನೆ ಮೊನ್ನೆ ಕೇಂದ್ರದ ಚುನಾವಣಾ ಸಮಿತಿಯವರು ಕೂತು ಚರ್ಚೆಗಳು ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯದ ನಮ್ಮ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಇವತ್ತು ಸಂಜೆ ಸುಮಾರು 170 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ನಮ್ದು ಯಾವುದು ಗೊಂದಲಗಳಿದ್ದಾನೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ಮತ್ತೆ ಹೇಳ್ತೀರೆ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ತಕ್ಕಂತೆ ಅಭ್ಯರ್ಥಿಗಳಾಗ್ತಾರೆ ಪೂರ್ಣ ಬಹುಮತ ನಮಗೆ ಬರುತ್ತೆ ಈ ಚುನಾವಣೆಗೋಸ್ಕರ ನಾವು ತಯಾರಿ ಮಾಡಲ್ಲ 4 ವರ್ಷವೂ ನಮ್ಮ ಕಾರ್ಯಕರ್ತರು ಫೀಲ್ಡ್ ಅಲ್ಲೇ ಇರ್ತಾರೆ ಒಂದ್ ಕಡೆ ಸಂಘಟನೆ ಮಾಡ್ತಿರ್ತಾರೆ ಮತ್ತೊಂದ್ ಕಡೆ ಹೋರಾಟ ಮಾಡ್ತಿರ್ತಾರೆ ಮತ್ತೊಂದ್ ಕಡೆ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಹೀಗೆ ಚುನಾವಣೆ ಬಂದಾಗ ಸಂಘಟನೆ ಚುನಾವಣೆಗೂ ತಯಾರು ಚುನಾವಣೆ ಇಲ್ದಿರೋ ಸಂದರ್ಭದಲ್ಲಿ ಸಮಾಜ ಸೇವೆ ನಮ್ಮ ಕರ್ತವ್ಯ ಅಂತ ಮಾಡ್ತಾ ಇರ್ತೀವಿ ಮುಂಚೆ ನನ್ನ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ಲಿ ಆಮೇಲೆ ಹೇಳ್ತೀನಿ ಯಾರು ಬೇಡ ಅಂತಾರೆ ಎಲ್ಲರೂ ಮಾಡ್ಕೋಬಹುದು ನೀವು ಮಾಡಿ ಆಫೀಸ್ ಮಾಡೋದಕ್ಕೆ ಯಾರಿಗಾರು ತಡೆಯಾಗತ್ತೇನು ಯಾರು ಬೇಕಾದ್ರೆ ಆಫೀಸ್ ಮಾಡಿ ಪ್ರಜಾಪ್ರಭುತ್ವ ಇರೋದೇ ಅದಕ್ಕೆ ಆದರೆ ಒಂದು ಪ್ರಜಾಪ್ರಭುತ್ವ ಅಂತ ತಕ್ಷಣ ನೆನಪು ಬರುತ್ತೆ ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯನವ್ರು ಹೋಗ್ತಾರೆ ಸಂವಿಧಾನದ ವಿಚಾರಗಳ ಬಗ್ಗೆ ಇನ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರು ಹೋಗ್ತಾರೆ ಪ್ರಜಾಪ್ರಭುತ್ವ ಸಂವಿಧಾನ ಮೀಸಲಾತಿ ಅಂತ ಬರ್ತಿದ್ದಂಗೆ ಅವ್ರಿಗೆ ಇದ್ದಕ್ಕಿದ್ದಂಗೆ RSS ಜ್ವರ ಶುರು ಆಗ್ಬಿಡುತ್ತೆ RSS ಈ ದೇಶದಲ್ಲಿ ಮೀಸಲಾತಿ ವಿರೋಧ ಮಾಡುತ್ತೆ RSS ಸಂವಿಧಾನವನ್ನು ವಿರೋಧ ಮಾಡುತ್ತೆ RSS ಈ ರೀತಿ ಪ್ರಜಾಪ್ರಭುತ್ವ ವಿರೋಧ ಮಾಡುತ್ತೆ ಹಂಗಾಗಿ RSS ನಿರ್ನಾಮ ಆಗಬೇಕು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ ನಾನು ನೋಡಿದೆ RSS ಇಲ್ದಿದ್ರೆ ಈ ದೇಶದಲ್ಲಿ ಈ ದೇಶದ ಹಿಂದೂಗಳೇ ಉಳಿತಿರ್ಲಿಲ್ಲ ಅದಕ್ಕೋಸ್ಕರ RSS ಪ್ರಜಾಪ್ರಭುತ್ವನು ಉಳಿಸಿದೆ RSS ಸಂವಿಧಾನಕ್ಕೂ ಕೂಡ ಒಳ್ಳೆ ಹೆಸರು ತಂದಿದೆ RSS ಎಲ್ಲ ಹಿಂದುಳಿದವರಿಗೆ ದಲಿತರಿಗೆ ಯಾರ್ಯಾರಿಗೆ ನ್ಯಾಯ ಸಿಗಬೇಕು ಮೀಸಲಾತಿ ಅದರಲ್ಲೂ ಕೂಡ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾ ಇದೆ
ಹಾಗಾಗಿ ಸಿದ್ದರಾಮಯ್ಯನವರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡೋದು ನೀವು ಬಿಡಲಿಲ್ಲ ಅಂತಂದರೆ ನಿಮ್ಮ ಪಕ್ಷವು ನಿರ್ನಾಮ ಆಗುತ್ತೆ, ನೀವು ನಿರ್ನಾಮ ಆಗ್ತೀರಿ. ಇದನ್ನು ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.